ಬಿತ್ತಿನಲ್ಲಿ ವೈಭವದ ಬ್ರಹ್ಮಗಾಲಿ ಶೋತ್ಸವ ಇತ್ತೀಚೆಗೆ ಜರುಗಿತು. ಗೆಜ್ಜೆಗಿರಿ ನಂದನ ಬಿತ್ತಿಲ್ ದೇಹಿ ಬೈದಿತಿ ಕೋಟಿ ಚೆನ್ನಯ್ಯ ಇವರ ಮೂಲಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಭಕ್ತಾದಿಗಳು ಕಾರ್ಣಿಕ ಶ್ರೀ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಗೆಜ್ಜೆಗಿರಿಗೆ ಸುಮಾರು 2,000 ವಾಹನಗಳು ಹಲವು ಕಿಲೋಮೀಟರ್ಗಳ ಟ್ರಾಫಿಕ್ನಿಂದ ಕೂಡಿತ್ತು.
ಕೊಯ್ಲೆ ಉರ್ತುಂಡು ಮೈರ ನಲ್ತುಂಡು ಎಂಚಿ ಸೋಧ್ಯಾನ. ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿದ ಭಕ್ತರು ಗರಡಿನೇ ಮಹೋತ್ಸವದ ಪ್ರಯುಕ್ತ ನಡೆದ ಹೊರೆ ಕಾಣಿಕೆ ಶ್ರೀ ಕ್ಷೇತ್ರಕ್ಕೆ ಹರಿದು ಬಂದಿದೆ. ಭಜನೆ ಧಾರ್ಮಿಕ ವಿಧಿ ವಿಧಾನಗಳು ಕ್ಷೇತ್ರದಲ್ಲಿ ರಾರಾಗಿಸುತ್ತಿದೆ. ಕ್ಷೇತ್ರದ ಇತಿಹಾಸದಲ್ಲಿ ಏಕಕಾಲದಲ್ಲೇ ಇದೇ ಮೊದಲು ಇಷ್ಟು ಹೊರೆ ಕಾಣಿಕೆಯ ಇತಿಹಾಸ ನಿರ್ಮಿಸಿದೆ. ಭಕ್ತ ಜನ ಸಾಗರವೇ ಹರಿದು ಬರುತ್ತಿದೆ. ಸತ್ಯ ಬಲ್ಪುಣೆ ಧರ್ಮ ಜೀಗೆಗೆ ಧೇಯ ಮೈ ಮೇನಾ
ಕೊಯ್ಲೆ ಉರ್ತುಂಡು ಮೈರಾಣಲ್ತುಂಡು ಎಂಚಿ ಸೋಜಾನ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರಾದ ಜಯಂತ್ ನಡುಬೈಲು ಇವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಭಕ್ತರಿಗೆ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಗಿಜ್ಜೆಗಿರಿಯಿಂದ ನಂದನ ಮಿತ್ತಿನ ಬಗ್ಗೆ ಹೇಳುವುದಾದ್ರೆ, ಸುಮಾರು 500 to 550 ವರ್ಷದ ಇತಿಹಾಸ ಇರುವಂತ ಬ್ರಹ್ಮ ವೈದ್ಯರ ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದಿತಿಯವರ ಒಂದು ಮೂಲ ಸ್ಥಾನ, ಮೂಲ ಗರಡಿಯ ಇತಿಹಾಸವನ್ನು ಹೇಳುವುದಾದ್ರೆ, ಅದನ್ನ ಎಷ್ಟೋ ಒಂದು ದಿನದ ಆ ಪುರವಣ್ಣ ಹೇಳಲು ಸಮಯ ಇಲ್ಲ. ಆದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, 550 ವರ್ಷದ ಹಿಂದಿನ ತಾಯಿ ದೇವಿ ಬೈದಿತ್ಯ ಗರ್ಭಾಯದಲ್ಲಿ ಹುಟ್ಟಿದಂಥ ವೀರಪುತ್ರರು ಶ್ರೀ ಕೋಟಿ ಚೆನ್ನಯ್ಯರು. ಇವರು ಬಾಲಿ ಬಳಿಕಿದಂಥ ಜಾಗವೇ ಎರಾಜಬರಕೆ ಎಂಬ ಮನೆತನದ ಗಿಜ್ಜಿಗಿರಿ ನಂದನ ಬಿತ್ತಲು. ಅದು 1917 ಅಷ್ಟಮಂಗಲ ನಡೆದು 19 February ಶಿಲಾನ್ಯಾಸ ನಡೆಯುವಾಗ ನಮಗೆ ಅಲ್ಲಿ ಒಂದು ಪವರ ಸೃಷ್ಟಿಯಾಯಿತು. ಯಾಕೆಂದರೆ ಗಿಜ್ಜಿಗಿರಿಯ ನಂದನ ಬಿತ್ತಲಿನ ಒಂದು ಮಹಾತ್ಮೆ ಅಲ್ಲಿ ನಮಗೆ, ಇಲ್ಲಿಯ ಕಾರ್ಮಿಕ ನಮಗೆ ಅರ್ಥವಾಯಿತು. ಅಲ್ಲಿ ನಡೆದಂಥ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಸಾಧಾರಣ ಅಂದಾಜು ನಾವು 10,000 ಜನ ಸೇರಬಹುದೆಂಬ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಸುಳ್ಳಾಯಿತು. ಎಲ್ಲಿ ವಿಶ್ವ ಮಟ್ಟದ ಸಮಾಜ ಬಾಂಧವರು 50,000 ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತದನಂತರ ನಮ್ಮ ಆಡಳಿತ ಕಮಿಟಿ ಅಂತ ಗಿಜ್ಜಿಗಿರಿ ನಂದನ ಬಿತ್ತಲಿನ ಆಡಳಿತ ಕಮಿಟಿ ರಚನೆ ಹೆಚ್ಚಿ ಮೂಲಕ ಇಲ್ಲಿಯ ಕಾಮಗಾರಿಯು ಪ್ರಾರಂಭವಾಯಿತು. ಇಲ್ಲಿಯ ಅಷ್ಟಮಂಗಲದ ಚಿಂತನೆ ಪ್ರಕಾರ 9 ಸಾನ್ನಿಧ್ಯಗಳು ರಚನೆ ಮಾಡಬೇಕೆಂಬ ಒಂದು ಚಿಂತನೆಯಲ್ಲಿ ಕಂಡುಬಂತು. ಮುಖ್ಯವಾಗಿ ಸತ್ಯಧರ್ಮ ಚಾವಡಿ ಅಂದರೆ ತಾಯಿ ದೇವಿ ಬೈದಿತಿಯ ಗರ್ಭ ಗುಡಿ, ನಂತರ ಗುರು ಸಾಯಣ ಬೈದ್ಯನ ಗುರುಪೀಠ, ನಂತರ ಸಮಾಧಿ ತಾಯಿ ದೇವಿ ಬೈದಿತಿಯ ಸಮಾಧಿ, ಕೋಟಿ ಚೆನ್ನಯ್ಯರ ಮೂಲ ಗರಡಿ ಅಂದರೆ ಹುಟ್ಟಿ ಬಾಳಿದಂಥ ಒಂದು ಮೂಲ ಗರಡಿ ಯಾಕೆಂದರೆ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಬೇರೆ ಬೇರೆ ಜಿಲ್ಲೆಯಲ್ಲಿ 247 ಗರಡಿಯ ಮೂಲಕ ಆರಾಧನೆ ಮಾಡ್ತಿದ್ರು ಕೂಡ ಮೂಲ ಗರಡಿ ಅಂತ ಅವರು ಹುಟ್ಟಿದಂಥ ಮೂಲ ಗರಡಿಯಲ್ಲಿ ಯಾವುದೇ ಪುನರುತ್ತನ ಆಗಿಲ್ಲ. ಆ ಮೂಲ ಗರಡಿಯನ್ನು ರಚನೆ ಮಾಡಬೇಕೆಂಬ ಎಲ್ಲ ನಮ್ಮ ಆಡಳಿತ ಸಮಿತಿಯು ನಿರ್ಣಯಗೊಂಡು ಅದರ ಒಟ್ಟಿಗೆ ಕೋಟಿ ಚೆನ್ನಯ್ಯರು ತಾಯಿ ದೇವಿ ಬೈದಿಗೆ ನಂಬಿಕೊಂಡಿರುವಂಥ ಧೂಮಾವತಿ ಸಾನ್ನಿಧ್ಯವನ್ನು ರಚನೆ ಮಾಡಬೇಕು. ನಂತರ ಪುಟ್ಟಪಂಜುರ್ಲಿ, ಸೈರೋಳಿ ಸೈಮಂಜಿ ಕಟ್ಟೆ, ಕಲ್ಲಾಲ್ ತಯನ, ಈ ತೀರ್ಥಭಾವಿ ಬೇರೆ ಬೇರೆ ಸಾನ್ನಿಧ್ಯಗಳು ರಚನೆಗೊಳ್ಳುವ ಒಂದು ನಿರ್ಣಯವನ್ನು ನಾವು ಆಡಳಿತ ಕಮಿಟಿಯ ಮೂಲಕ ಬಂತು. ಅಲ್ಲಿಂದ ಕಾಮಗಾರಿ ಪ್ರಾರಂಭವಾಗಿ 1920 February 24 ನಾವು ಬ್ರಹ್ಮಕಲಶ ದಿನಾಂಕವನ್ನು ನಿಗದಿ ಮಾಡಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿ ಶ್ರೀ ಪೀತಂಬರ ಯರಾಜ, ಗೌರವ ಅಧ್ಯಕ್ಷರಾಗಿ ಶ್ರೀ ರಾಜಶೇಖರ ಕೋಟಿನವರನ್ನು ನಾವು ಆಯ್ಕೆ ಮಾಡಿ ಅವರ ಮೂಲಕ ಒಂದು ನೇತೃತ್ವದಲ್ಲಿ ಬ್ರಹ್ಮಕಲಶದ ಒಂದು ಅದ್ದೂರಿ ಅಂದರೆ ಎಲ್ಲ ಸಮಾಜ ಅವರನ್ನು ಸೇರಿಸಿ 4 ಧಾರ್ಮಿಕ ಸಭಾ ಕಾರ್ಯಕ್ರಮ, ಅಲ್ಲದೆ 7 ವೈದಿಕ ಕಾರ್ಯಕ್ರಮಗಳು, 6 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವುದು ನಿರ್ಣಯಿಸಿತ್ತು. ಈ ಮಧ್ಯದಲ್ಲಿ ನಾವು ಒಂದು ಹೊರೆಕಾಣಿಕೆಯನ್ನು ಕೂಡ ನಾವು ಮಧ್ಯದಲ್ಲಿ ಇಟ್ಟೆವು. ಆದರೆ ಒಂದು ಹತ್ತಿರದ ತಾಲೂಕಿನಿಂದ ಬರಬಹುದಂತ, ಆದರೆ ಆ ನಿರೀಕ್ಷೆ ಸಲ್ಲಾಗಿ ಸದನ 5,000 ಮೇಲ್ಪಟ್ಟು ವಾಹನಗಳ ಮೂಲಕ ಹೊರೆಕಾಣಿಕೆ, ಅದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ, ಇಲ್ಲಿ ಇಷ್ಟ ತನಕ ಎಲ್ಲಿ ನಡೆದಿಲ್ಲ, ಇನ್ನು ಮುಂದೆ ಕೂಡ ನಡೆಯಲಿಕ್ಕಿಲ್ಲ ಎಂಬ ಭಾವನೆಯಲ್ಲಿ ಜನರ ಒಂದು ಮಾತಿನ ಮೂಲಕ ನಮಗೆ ಅರ್ಥವಾಯಿತು. ಇಲ್ಲಿಯ ಪವಾಡ, ಇಲ್ಲಿಯ ಕೋಟಿ ಚೆನ್ನಯ್ಯರ ದೇವಿ ಬೈದಿತಿಯ ಕಾರ್ಣಿಕವನ್ನು ಹೇಳುವುದಾದರೆ ಅದು ತುಂಬ ಇದೆ. ತಾಯಿ ದೇವಿ ಬೈದಿತಿಯ ಒಂದು ಮೂರ್ತಿ ಅಂದರೆ ಅದು ಒಂದೇ ಮರದಲ್ಲಿ 4 ಕೆತ್ತನೆಗಳ ಮೂಲಕ ಕೋಟಿ ಚೆನ್ನಯ್ಯರು ದೇವಿ ಬೈದಿತಿ ಗುರು ಸಾಯಣ ಬೈದ್ಯನ ಕೆತ್ತನೆ ಕೂಡ ಒಂದೇ ಮೂರ್ತಿಯಲ್ಲಿ, ನಂತರ ಅಲ್ಲಿಂದ ಬೇರೆ ಬೇರೆ ಕಾರ್ಣಿಕಗಳು ನಡೆದು ಬಂದವು. ಮುಖ್ಯವಾಗಿ ನಾವು ಇಲ್ಲಿ ಕಾಮಗಾರಿ ಪ್ರಾರಂಭವಾಗುವಾಗ
ಬೇರೆ ಬೇರೆ ಊರಿಂದ ಬಂದಂಥ ಭಕ್ತರು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಮೂಲಕ ಅವರು ಏನು ನೆನೆಸಿದಾರ, ಹೊರಗಿನ ಕಲ್ಪರಾಷ್ಟ್ರ ಆಗಲಿ, ದೂರದ ಮಹಾರಾಷ್ಟ್ರ ಆಗಲಿ, ಗುಜರಾತ್ ಅವರ ಅಲ್ಲಿಯ ಮುಖಂಡರು ಅವರು ಏನು ನೆನೆದಿದ್ದಾರ, ಆ ನೆನೆದ ಹಾಗೆ ಆಯಿತು. ಅವರ ಮೂಲಕ ಸಾನ್ನಿಧಿಗಳು ಕೂಡ ಇಲ್ಲಿ ರೂಪುಗೊಂಡರು. ನಂತರ ಮೊನ್ನೆ ತಾನೇ ನಮಗೆ ಇಲ್ಲಿ ಒಂದು ಕಾರ್ಣಿಕ ಪವಾಡ ನಡೆದು ಹೋಯಿತು. ನಾವು ಈಶ್ವರನ ಒಂದು ರಂಗ ಅವರ ಪೂಜೆ ಆಶ್ಲೇಷವನ್ನು ಪೂಜೆಯನ್ನು ಮಾಡುವ ಮೂಲಕ ಅಲ್ಲಿ ಒಂದು ರಂಗ ರಂಗೋಲಿಯನ್ನು ಹಾಕಿದ್ದೆವು. ಹಾಕಿದ ಆ ರಂಗೋಲಿಯಲ್ಲಿ ನಾವು ರಾತ್ರಿ ಅಲ್ಲಿ ಗುರು ಸಾಯಿನ ವೈದ್ಯನ ಬೇರೆ ಬೇರೆ ಮೂರ್ತಿಗಳ ಒಂದು ಬಿಂಬವನ್ನು ಅಲ್ಲಿ ತಂದಿಟ್ಟಿದ್ದೆವು. ಮರುದಿವಸ ಬೆಳಿಗ್ಗೆ ನೋಡುವಾಗ ಅಲ್ಲಿ 8 ಬಂದವು. ಆ 8 ಪರಿಶೀಲಿಸುವಾಗ ಅದು ಮಗುವಿನ ಗುರುತಾಗಿ ಕಂಡುಬಂತು. ಅದು ಇವತ್ತು ಸಾಧಾರಣ ಎಲ್ಲ ಪೇಪರಲ್ಲಿ ಕೂಡ ಮಾಧ್ಯಮ ಕೂಡ ಬಂದಿದೆ. ಎಲ್ಲರೂ ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ಕೋಟಿಚೆನ್ನಯ್ಯರು ಬಾಲ್ಯದಲ್ಲಿ ಇರುವಾಗ ತನ್ನ ಗುರುಗಳು ಮತ್ತು ತನ್ನ ತಾಯಿಯನ್ನು ನೋಡಲು ಬಂದಿದೆ ಎಂಬ ನಮ್ಮ ಭಾವನೆ, ನಮ್ಮ ನಂಬಿಕೆ. ಇಂತೆಲ್ಲ ಇಂಥ ಕಾರ್ಮಿಕರುಗಳು ಎಷ್ಟೋ ನಡೆದವರು. ಆದರೆ ನಾವು ನೆನೆದೆವು ಬ್ರಹ್ಮ ಕಲಶಕ್ಕೆ ನಮ್ಮ ಒಂದು ನಿರೀಕ್ಷೆಯಿತ್ತು, ಸಾಧಾರಣ 100,000 ಜನ ಬರಬಹುದು ಅಂತ. ಆದರೆ ಪ್ರಥಮ ದಿನದಿಂದಲೇ ದಿನದಲ್ಲಿ ಲಕ್ಷಾಂತರ ಜನರು ಬಂದು ಹೋದರು. ಪ್ರತಿಷ್ಠೆ ದಿನ ಸಾಧಾರಣ ಪ್ರತಿಷ್ಠೆ ದಿನವೇ ಒಂದು 300,000 ಜನರು ಬಂದು ಹೋದರು. ಇವತ್ತು ನಾವು ನೋಡುವಾಗ ಬೆಳಿಗ್ಗೆ 6 ಗಂಟೆಯಿಂದ ನೀವು ನೋಡ್ತಿರ್ಬೋದು, ನೀವೇ ನಿಮ್ಮ ಮಾತಲ್ಲಿ ಹೇಳಿದಿರಿ, ನೀವೇ ನೋಡಿ. ನಾವು ಬೆಳಿಗ್ಗೆ 6 ಗಂಟೆಯಿಂದ ಬಂದು ಇಲ್ಲಿ ಗೆಜ್ಜಿಗಿರಿ ಮುಟ್ಟುವಾಗ 12 ಗಂಟೆ ಆಯಿತು, ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ಸಾಧಾರಣ 500 ಬಸ್ಸುಗಳು ಈಗ ಮಾರ್ಗ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಲಕ್ಷಾಂತರ ಜನರು ಅಂದರೆ ಒಂದು 5 ಲಕ್ಷದ ಮೇಲ್ಪಟ್ಟು ಜನರು ಇವತ್ತಿನ ದಿವಸ ಬರ್ತಾರೆ ಎಂಬ ನಿರೀಕ್ಷೆಯಿತ್ತು. ಎಲ್ಲಿ ನೋಡಿದರೂ ಜನಸಾಗರವೇ ಒಂದು ಜನರ ಇಲ್ಲಿ ಇತ್ತು. ಅಂದರೆ ಖಾಲಿ ಪುತ್ತೂರು ತಾಲೂಕಲ್ಲ ಇದು, ಎಲ್ಲಿ ದೇಶ ವಿದೇಶಗಳಿಂದ ಜಿಲ್ಲೆ ಅಂತರ್ ಜಿಲ್ಲೆಯಿಂದ ಬಂದು ಇಲ್ಲಿಯ ಒಂದು ದರ್ಶನ ಮಾಡಿಕೊಂಡು ಹೋಗ್ತಿದ್ದಾರೆ. ನೀವು ನೋಡಿರ್ಬೋದು ಎಲ್ಲ ಸಾನ್ನಿಧ್ಯಕ್ಕೆ ನಿಮ್ಮ ನೋಡಿ, ನಿಮ್ಮ ಮೂಲಕವೇ ಇಲ್ಲಿಯ ಒಂದು ಚರಿತ್ರ ನಿರ್ಮಾಣವಾಗಲಿ. ನಾವು ಇವತ್ತು ಈ ಮಧ್ಯದಲ್ಲಿ ನಮ್ಮ ಬ್ರಹ್ಮಕಲಶದ ಅಧ್ಯಕ್ಷರಾದಂಥ ಶ್ರೀ ಕಿತ್ತಂಬರ ಯರೇಜೆ ಅವರು ರಿಟೈರ್ಡ್ ನಿವೃತ್ತ ಎಸ್ ಪಿ ಆಗಿದ್ದಾರೆ. ಆ ನಂತರ ಮುಳುಕಿ ಮಹಾಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ಕಮಿಟಿಯ ಗೌರವಾಧ್ಯಕ್ಷರು ಕೂಡ ಪ್ರಖ್ಯಾತ ಚಲನಚಿತ್ರ ನಟರು ಕೂಡ ಅವರು ಕೂಡ ಶ್ರೀ ರಾಜಶೇಖರ ಕೋಟಿಯನ್ನು ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರಲ್ಲದೆ ಬೇರೆ ಬೇರೆ ಪ್ರಮುಖರು 47 ಟ್ರಸ್ಟಿಗಳು ಅಗಲಿ ಎಂದರು ದುಡಿದು ಸ್ವಯಂ ಸೇವಕರ 1,000 ಸ್ವಯಂ ಸೇವಕರು ಈ ಕರ್ತವ್ಯದಲ್ಲಿ ಭಾಗಿಯಾಗ್ತಾರೆ. ಮತ್ತು ಎಲ್ಲರೂ ಒಂದೇ ಮನಸ್ಸು ಎಲ್ಲ ಸಮಾಜದವರು ಸೇರಿ ಶ್ರೀಕ್ಷೇತ್ರ ಗೆಜ್ಜಿಗಿರಿ ನಂದನ ಬಿತ್ತಲು ಒಂದು ಪುಣ್ಯಸ್ಥಳ. ಅಲ್ಲಿ ಬಂದರೆ ನಮ್ಮ ಕಷ್ಟ ಕಾರ್ಪಣ್ಯ ದೂರವಾಗುತ್ತದೆ. ಅಲ್ಲಿ ನಂಬಿದರೆ ತಾಯಿ ದೈವೇದಿತಿ ಕೋಟಿಚೆನ್ನರು ಇಲ್ಲಿ 247 ಗರಡಿಲ್ ನಂಬ್ತಾರ, ಅದರ ಮೂಲ ಗರಡಿಲ್ ನಂಬಿದರೆ ನಮಗೆ ಅಲ್ಲಿಗೆ ನಮ್ಮ ಎಲ್ಲ ಆಸೆಗಳು ಈಡೇರ್ತವೆಂಬ ಭಾವನೆ ಎಲ್ಲರ ಮನಸ್ಸಲ್ಲಿ ಮೂಡಿ ಬರಲಿ. ಶ್ರೀಕ್ಷೇತ್ರ ಗಿಜ್ಜಿಗಿರಿ ನಂದನ ಬಿತ್ತಲು ಶಾಶ್ವತವಾಗಿ 500 ವರ್ಷಗಳ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಯೋಗ ಈಗ ನಮ್ಮ ಎಲ್ಲ ಆಡಳಿತ ಕಮಿಟಿಗೆ ನಮ್ಮ ಪಾಲಿಗೆ ಇವತ್ತು ಒದಗಿ ಬಂದಿದೆ. ಇದಕ್ಕೆ ಮೊದಲು ಯಾರು ಬಂದಿಲ್ಲ, ಇನ್ನು ಯಾರಿಗೂ ಅವಕಾಶ ಇಲ್ಲ. ಎಲ್ಲರೂ ಭಕ್ತರು ಇದರಲ್ಲಿ ತನು ಮನದಗಳಿಂದ ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಯ ಕೊಡಬೇಕಾಗಿ ನಾನು ವಿನಂತಿಸುತ್ತೇನೆ. ಬ್ರಹ್ಮ ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಸುರೇಶ್ ಕೋಟ್ಯಾನ್ ಇವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ವಾರಾಣಸಿ ವಿಜೃಂಭಣೆಯಡೆ ಪ್ರತಿಷ್ಠೆ ಆದ ಬ್ರಹ್ಮ ಕಲಶೋತ್ಸವ ನಡೆದಿದ್ದು ಇನ್ನಿ ಕೋಟಿ ಜಿಲ್ಲೆಯ ನಿಯಮ ಎಲ್ಲ ದೈವೇದ್ಯದ ನಿಯಮ ಪೂರ ಮಸ್ತ್ ಜನ ಇಡೀ ಜಿಲ್ಲೆ ಇಡೋದು ಇತಿಹಾಸ ಪ್ರತಿಷ್ಠೆ ಸ್ಥಾನ ಬೃಹತ್ ಜನಸಂಖ್ಯೆ ಬರಂದು ಎಲ್ಲ ವಾರಾಣದ ಚೀಮೂಲ ಕ್ಷೇತ್ರಗಳು ಕೆಲಸ ಬ್ರಹ್ಮ ಕಲಶೋತ್ಸವ ಸ್ವಾಗತ ಸಮಿತಿಯ ವಾಸು ಪೂಜಾರಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ತುಳುನಾಡದ ದೇವಿ ವೈದೇವಿ ಅಪ್ಪೆ ಬಾರಿ ಕೊಂಡಾಡಿ ನಂಚಿನ ಬಿಲ್ಲವ ಸಮಾಜವು ಇಂಗ್ಲಿಗೈತ ಉರ್ಲು ಗೊತ್ತಾಯಿನಿ ಇನಿ ಈ ಸಭೆಗೆ ಬಾರಿ ಕೊಡುವುದು ತುಳುನಾಡದ ಅಪ್ಪೆ ದೇವಿ ವೈದೇವಿ
ಜನಕುಲೇನು ಸಾರ ಸಾರ ಕೋಟಿ ಕನಪದ ಇದೆ ಮೂಲು ಅನುಗ್ರಹಮಲ್ ತೆರು ಆ ಅನುಗ್ರಹಮ ತಿನಿಟೆಂಗ್ಲೆ ದೇವೇರ್ನ ದಯ ಬಿಲ್ಲಾವ ಸಮಾಜ ಇಂಚಿನ ಪಂಪಿನ ಇಲ್ಲಿ ನಾರಾಯಣ ಗುರುಸ್ವಾಮಿಲ್ಲ ಪುರ್ಲು ತೆರಿಪಾವನ ವಂಜಿ ಸೂಚನೆ ಕೊರಿಯೇರಿಂಗ್ಲೆ ನನ್ನಂಡಲ ಈ ಬಿಲ್ಲಾವ ಸಮಾಜ ಒಟ್ಟುಗಾದು ಪುರ್ಲುಡು ಈ ಕೆಲಸ ಮಲ್ಪೋಡು ಪಂಡದೆಂಗ್ಲ ಬಾರಿ ಪ್ರೀತಿದ ಪಾತೆ. ದೈವ ನರ್ತನದ ಮೊಕ್ತೇಸರರಾದ ನಾರಾಯಣ ಮಾಂಟ್ರಾಡಿ ಅವರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಕುಟ್ಟಿಗಿರಿ ನಂದನ ವಿದ್ಯಾರ್ಥಿ ಬೈದ ಲೆಂಬಡಾಜಿಯಿಂದ ಬೈದ ನೇಮ ಕಟ್ಟರೆ ಕೋಟಿ ಚೆನ್ನೈ ಕಟ್ಟರೆ ಮಾಡಿದ್ದೀನಿ. ಇನ್ನ ಪಲಾಯನ ಮಗಲ್ಲ ಎನ್ನ ಮಗಲ್ಲ ಕಟ್ಟರೆ ಮಾತೆ ಬರ್ತೇನೆ ಮಾತೆ ಬಂದು ಮುರಾಣಿ ಮತ್ತು ದಿನ ಬಂದು ಬೈದ ಎಲ್ಲಿ ಮೀಟಿಂಗ್ ಇದ್ದೆ ಮೀಟಿಂಗ್ ಲೆಂಬಡಾತೀನಿ ಮೀಟಿಂಗ್ ಲೆಂಬಡಾದ್ರು ಎರಡ ಪಟ್ಟಿ ಗುರಿ ವೈದ್ಯರಲ್ಲಿ ಚಾಕ್ರಿ ಮಾಡಬಾರ್ದು ಪಟ್ಟಿ ಗುರಿ ಐದು ಪಕ್ಕ ಎಲ್ಲ ಮಲಯಾಳ ಮಗ ಹತ್ರ ಎಲ್ಲ ಮಗ ಬಂದು ಆತ ನಿನ್ನೆ ನಂತರ ಪಾತ್ರೆ ಅದು 5 ಗಂಟೆಗೆ ಎಣ್ಣೆ ಬಿಡ ಕೊಟ್ಟ ಬಂಡಿ 20 ಗಂಟೆಗೆ ಬಣ್ಣ ಕುಲರ್ ಬಂದಿದೆ 10 ಗಂಟೆಗೆ ಕೋಟಿಗೆ ಎಣ್ಣೆ ಕರುಣಿ ಚಪ್ಪುಳು ಬಂಡೆ ಮೂಲ ಜಾಗ ಕೊಡಿಂಜ ಬುಡಾಪ ಇಲ್ಲಿ ಕಟ್ಟದ ಎನ್ನ ಇಲ್ಲಿ ಮಾತಾಡಿ ಪಲಾಯನ ಮಗನ ಇಲ್ಲಿ ಸುತ್ತಾಡಿ ಹಿರಿಯಾರು ಕೊಕ್ಕರು ಬರಬ ಎನ್ನ ಅಮ್ಮರಬಾರು ಕಾರಣ ಮಗೆ ದೇವರು ಪಲಾಯನ ಮಗನ ಅಮ್ಮ ನಂಬಾರು ಸುಂದರಿ ಆಯನ ಅಮ್ಮ ನಂಬಾರು ಗೋಬಾಯಿ ಇಲ್ಲಿ ಕಟ್ಟ ಮುಂಬೈ ಖುಷಿ ಅಂಡ ಇಲ್ಲಿ ಭಕ್ತರ ಉಲ್ಲಾಸನೇ ಬೇಕು ಅಪ್ಪನ ಜಾಗ ಭಾರಿ ಖುಷಿಯಾಗುತ್ತೆ ವಾತಾವರಣ ಜನಪ್ರಿಯ ಖುಷಿ ನಾನು ಭಾರಿ ಮನಸ್ಸು ತಿಂಜೊಂದು ಅನಾಥನೇ ಬಿಟ್ಟು ಮಲೆ ಕೊಲ್ಲುಗ ಮಲೆ ಕೊಲ್ಲುಗ ಅಂತ ಇದೇ ಇದೇ ಬರ್ತಾನೆ ಖುಷಿಯೇ ಬೇಕೆ ಅವನು ಹಲೋ ಸರ್ ಬನ್ನಿ ಈ ಸಂದರ್ಭದಲ್ಲಿ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾದ ಪೀತಾಂಬರ ಹೇರಾಜೆ ಚಿತ್ರನಟರಾದ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಬ್ರಹ್ಮ ಕಲಶೋತ್ಸವದ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾದ ಗಣೇಶ್ ಪೂಜಾರಿ ಉಪಸ್ಥಿತರಿದ್ದರು.